ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಬ್ಬದೆಲ್ಲ ಹೂವು ಇತ್ತಲ್ಲ ಅದನ್ನೆಲ್ಲ ದಳ ಬಿಡಿಸಿದ್ದೀನಿ. ಇದರಲ್ಲಿ ಲೋಬಾನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಒಂದೆರಡು ಬೇವಿನ ಎಲೆನೂ ಹಾಕಿದ್ದೀನಿ ಇದಕ್ಕೆ. ಈಗ ನಾವು ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ಹಾಗೆ ಬಾಡಿಸ್ಬೇಕು. ಇಲ್ಲಿ ನೋಡಿ, ಒಂದು ಸ್ಪೂನ್ ತುಪ್ಪ ಹಾಕಿದೆ. ಹೂವು ಸ್ವಲ್ಪ ಜಾಸ್ತಿನೇ ಇದೆ. ಇದು ಚೆನ್ನಾಗೆ ಸ್ವಲ್ಪ ಹಿಂಗೆ ಬಾಡಿಸೋಣ. ಆವಾಗ ಅದು ಹೀಟಿಗೆ ಮೆತ್ತಗಾಗುತ್ತೆ. ಬಾಡಿ ಇನ್ನೂ ಸ್ವಲ್ಪ ಆಗಬೇಕಿದು. ನೋಡಿ, ಈಗ ಇಷ್ಟ ಆಗಿದೆ. ಇದು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಒಂದು 7-8 ಲವಂಗ ಮತ್ತು ಒಂದು 5 ಏಲಕ್ಕಿನ ಹಾಕ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ನಾನು ಇಲ್ಲಿ ಲೋಬಾನ ಪುಡಿ ಹಾಕ್ತಾ ಇದ್ದೀನಿ ಅರ್ಧದಷ್ಟು. ನೀವು ಪೌಡರ್ನು ಹಾಕ್ಬೋದು. ಓಕೆಗೆ, ಸ್ವಲ್ಪ ತಣ್ಣಗಾಗಿದೆ. ಈ ಲೋಬಾನದಲ್ಲಿ ಅರ್ಧ ಹಾಕ್ತೀನಿ ನಾನು. ನೆಕ್ಸ್ಟು ಇಲ್ಲಿ ಕರ್ಪೂರ ಹಾಕ್ತಾ ಇದ್ದೀನಿ 1/8. ಇದನ್ನು ಮಿಕ್ಸಿ ಮಾಡೋಣ. ಓಕೆ, ಈಗ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಈಗ ಮಿಕ್ಸಿ ಮಾಡೋಣ. ಸಣ್ಣಗಾಗ್ತಾ ಇಲ್ಲ, ಸೊ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈ ಥರ ಆಗಿದೆ. ಇನ್ನೂ ಸ್ವಲ್ಪ ಹಾಕೋಣ ಮಿಕ್ಸಿ. ಈಗ ನೋಡಿ, ಅಷ್ಟು ಹೂ ತೊಗೊಂಡಿದ್ದು ಇಷ್ಟೇ ಆಗಿದೆ. ನೀವೆಷ್ಟು ತೊಗೊಳ್ತೀರೋ ಅದ್ರ ಕಾಲು ಭಾಗ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೋನ್ ಶೇಪಲ್ಲಿ ಮಾಡೋಣ ಇದನ್ನೆಲ್ಲ. ಇದನ್ನು ಮಿಕ್ಸಿ ಮಾಡಿದ್ಮೇಲೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಕರ್ಪೂರ, ಪಚ್ಚಕರ್ಪೂರ, ಲವಂಗ, ಏಲಕ್ಕಿ ಇದೆಲ್ಲ ನೋಡಿ, ಈ ಥರ ಕೋನ್ ಶೇಪಲ್ಲಿ ಮಾಡಿಟ್ಟಿದ್ದೀನಿ. ಇದನ್ನು ಒಂದು 2-3 ಡೇಸ್ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಇದನ್ನು ಹಚ್ಬೋದು. ನಾವು ಇದನ್ನು ಬಿಸಿಲಲ್ಲಿ ಇಟ್ಟು ನೆಕ್ಸ್ಟ್ ತೋರಿಸ್ತೀವಿ. ಓಕೆ, ಇದೆಲ್ಲ ಚೆನ್ನಾಗಿ ಒಣಗಿದೆ. ಈಗ ನೋಡ್ಬೋದು ಸೌಂಡು. ಇದನ್ನು ಹಚ್ಚೋಣ. ಸ್ಮೆಲ್ ಚೆನ್ನಾಗಿ ಘಮ ಘಮ ಬರ್ತಾ ಇದೆ. ಹೊಗೆ ಬರ್ತಾ ಇದೆ ನೋಡ್ಬೋದು.